ಕನ್ನಡದಲ್ಲಿ ಬೇಕಾದ್ರೆ ಹೇಳ್ತೀನಿ ನಾನು ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಅಂಡರ್ಸ್ಟ್ಯಾಂಡ್ ಕನ್ನಡ ಕರ್ನಾಟಕ ಪೀಪಲ್ ಆರ್ ಆಲ್ಸೋ ಹಿಯರ್ ಕರ್ನಾಟಕ ಜರ್ನಲಿಸ್ಟ್ ಆರ್ ಹಿಯರ್ ದೇ ಕ್ಯಾನ್ ಫಾಲೋ ಬಟ್ ಎಸ್ ಫಾರ್ ಎಸ್ ದಿ ನ್ಯಾಷನಲ್ ಮೀಡಿಯಾ ಪರ್ಸನ್ಸ್ ಆರ್ ಕನ್ಸರ್ನ್ಡ್ ದೇ ಕ್ಯಾಂಟ್ ಫಾಲೋ ಕನ್ನಡ ಈಸ್ ಆಲ್ಸೋ ಕನ್ನಡಿಗ ಕರ್ನಾಟಕದಲ್ಲಿ ಇವತ್ತು ಒಂದು ಭ್ರಷ್ಟ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದೆ ಅದು ಅನೈತಿಕವಾದಂಥ ಸರ್ಕಾರ ಮುಂಭಾಗಲಿಂದ ಬಂದಂಥ ಸರ್ಕಾರ ಅಲ್ಲ ಹಿಂಭಾಗಲಿಂದ ಆಪರೇಷನ್ ಕಮಲ ಮಾಡಿ ಈಗ ಇಷ್ಟೊತ್ತು ಗಂಟೆ ಹೇಳಿದ್ವಲ್ಲ ಎಮ್ ಎಲ್ ಎಗಳನ್ನು ಖರೀದಿ ಮಾಡಿ ಎಮ್ ಎಲ್ ಎಗಳಿಗೆಲ್ಲ ರಾಜೀನಾಮೆ ಕೊಡಿಸಿ ಆಮೇಲೆ ಯಡಿಯೂರಪ್ಪನವರು ಹಿಂಭಾಗಲಿಂದ ಬಂದು ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು ಬಂದ ಮೇಲೆ ಬರೀ ಲೂಟಿ ಹೊಡೆಯೋ ಕೆಲಸ ಆಗಿದೆ ಅಭಿವೃದ್ಧಿ ಸ್ಟ್ಯಾಂಡ್ ಸ್ಟಿಲ್ ಆಗಿದೆ ಏನೂ ನಡೀತಾ ಇಲ್ಲ ದೇರ್ ಇಸ್ ನೋ ಅಡ್ಮಿನಿಸ್ಟ್ರೇಷನ್ ಅಟ್ ಆಲ್ ದೇರ್ ಇಸ್ ನೋ ಗೌರ್ಮೆಂಟ್ ಅಟ್ ಆಲ್ ಗೌರ್ಮೆಂಟ್ ಈಸ್ ಟೋಟಲಿ ಡೆಡ್ ಓನ್ಲಿ ದೇ ಆರ್ ಮೇಕಿಂಗ್ ಮನಿ ಇನ್ ದಿಸ್ ಗೌರ್ಮೆಂಟ್ ದಟ್ ಈಸ್ ವೈ ಎಮ್ ಎಲ್ ಎಸ್ ಆರ್ ಅನ್ಯಾಪಿ ನಾಟ್ ಕಾಂಗ್ರೆಸ್ ಎಮ್ ಎಲ್ ಎಸ್ ಬಿ ಜೆ ಪಿ ಎಮ್ ಎಲ್ ಎಸ್ ದೆಮ್ಸೆಲ್ಸ್ ಆರ್ ಅನ್ಯಾಪಿ ಅಂಡ್ ಬಿ ಜೆ ಪಿ ಎಮ್ ಎಲ್ ಎಗಳೇ ಕರಪ್ಷನ್ ಚಾರ್ಜಸ್ ಮಾಡ್ತಾ ಇದ್ದಾರೆ ನಾವು ಮಾಡೋದಿರಲಿ ನಾವು ಅಪೋಸಿಷನ್ನವರು ಅಂತ ಹೇಳ್ಬೋದು ನೀವು ಕಾಂಗ್ರೆಸ್ ಬಿ ಜೆ ಪಿ ಎಮ್ ಎಲ್ ಎಸ್ನೇ ಯಡಿಯೂರಪ್ಪನ ಮೇಲೆ 20% ಸರ್ಕಾರ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ ವಿಶ್ವನಾಥ್ ಮಾಡಿದ್ರು ಆರೋಪನ ಯತ್ನಾಳ್ ಮಾಡಿದ್ರು ಆರೋಪನ ಯೋಗೇಶ್ವರ್ ಮಾಡಿದ್ರು ಆರೋಪನ ಅರವಿಂದ ಮಾಡಿದ್ರು ಆರೋಪನ ಹೀಗೆ ಮೆನಿ ಎಮ್ ಎಲ್ ಎಸ್ ಅವರು ಆರೋಪಗಳನ್ನು ಮಾಡುತ್ತಲೇ ಇದ್ದಾರೆ ಅದರಿಂದ ಇಟ್ ಈಸ್ ಪ್ರೂವ್ಡ್ ಬಿಯಾಂಡ್ ಡೌಟ್ ದಟ್ ದಿಸ್ ಗೌರ್ಮೆಂಟ್ ಈಸ್ ಎ ಕರಪ್ಟ್ ಗೌರ್ಮೆಂಟ್ ನಾವೇನಪ್ಪ ಅಂತಂದರೆ ಈಗ ಅವರು ಯಡಿಯೂರಪ್ಪನ ತೆಗೆದು ಇನ್ನೊಂದು ಸರ್ಕಾರ ಬಂದರೂ ಕೂಡ ಮತ್ತೆ ಕರಪ್ಟ್ ಗೌರ್ಮೆಂಟೇ ಬರೋದು ಈ ಸರ್ಕಾರನೇ ಹೋಗ್ಬೇಕು ಅನ್ನೋರು ನಾವು ಈ ಸರ್ಕಾರ ಹೋದರೆ ರಾಜ್ಯಕ್ಕೆ ಮುಕ್ತಿ ಸಿಕ್ಕೋದು ಅದರಿಂದ ಈ ಸರ್ಕಾರ ಹೋದರೆ ರಾಜ್ಯ ಈ ಭ್ರಷ್ಟ ಸರ್ಕಾರದಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಸೊ ಈಗ ನಾವು ಇಂಥ ಪರಿಸ್ಥಿತಿನಲ್ಲಿ ನಮ್ಮಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ ಸಣ್ಣ ಪುಟ್ಟ ಡಿಫ್ರೆನ್ಸ್ಗಳಿರ್ತವೆ ಅವೆಲ್ಲ ಬಗೆಹರಿಸ್ತಕ್ಕಂಥದ್ದು ಡೆಮಾಕ್ರಸಿನಲ್ಲಿ ಸಣ್ಣ ಪುಟ್ಟ ಡಿಫ್ರೆನ್ಸ್ಗಳು ಇರಲೇಬೇಕಾಗ್ತದೆ ಅದರ್ವೈಸ್ ಡೆಮಾಕ್ರಸಿ ಅಂತ ಕರೆಯೋಕ್ಕೆ ಬರೋದೇ ಇಲ್ಲ ಎಲ್ಲರೂ ಕೂಡ ಒಂದು ವಾಯ್ಸ್ನಿಂದ ಇರೋಕ್ಕೆ ಭಾರಿ ಕಷ್ಟ ಇನ್ನು ಇಂಟರ್ನಲ್ ಡೆಮಾಕ್ರಸಿ ಯಾವ ಪಾರ್ಟೀಲಿ ಇರ್ತದೆ ಇಂಟರ್ನಲ್ ಡೆಮಾಕ್ರಸಿ ಇರೋ ಪಾರ್ಟಿನಲ್ಲಿ ಭಿನ್ನ ಅಭಿಪ್ರಾಯಗಳು ಕೂಡ ಇರ್ತವೆ ಅದರರ್ಥ ಪಕ್ಷಕ್ಕೆ ಹಾನಿಯಾಗ ಅಂತ ಭಿನ್ನಾಭಿಪ್ರಾಯಗಳಲ್ಲ ಪಕ್ಷಕ್ಕೆ ಹಾನಿ ಆಗದೇ ಇರತಕ್ಕಂಥ ಭಿನ್ನಾಭಿಪ್ರಾಯಗಳಿರ್ತವೆ ಈಗ ರಾಹುಲ್ ಗಾಂಧಿ ಅವರು ನೀವು ಒಟ್ಟಾಗಿ ಹೋಗಬೇಕು ಕರ್ನಾಟಕದಲ್ಲಿ ಒಳ್ಳೆಯ ವಾತಾವರಣ ಇದೆ ಅಧಿಕಾರಕ್ಕೆ ಮತ್ತೆ ತರಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ನಾವು ಇದಕ್ಕೆ ಈ ಅಡ್ವೈಸ್ ಏನು ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಅದಕ್ಕೆ ಒಪ್ಕೊಂಡಿದ್ದೀವಿ ಅಷ್ಟೇ